ಅದನ್ನು ನಾವು ಅಪ್ಪು ಸರ್ಗೆ ಅರ್ಪಣೆ ಮಾಡೋಕ್ಕೆ ಅಂತಲೇ. ಸೊ ಇಲ್ಲಿಂದ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಡೈರೆಕ್ಟರ್ ಸರ್ ನಾವೆಲ್ಲ ಬಂದು ಇಲ್ಲಿ ಅಪ್ಪು ಸರ್ಗೆ ಪೂಜೆ ಮಾಡಿ ಸೊ ಇಲ್ಲಿಂದ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಸಿನಿಮಾ ಕಂಟೆಂಟ್ ನಾನು ಹೇಳೋಕ್ಕಾಗಲ್ಲ ಡೈರೆಕ್ಟರ್ ಸರ್ ಏನಾದ್ರು ಅವ್ರು ಕೇಳ್ಕೊಂಡು. ಇಲ್ಲ ಸರ್, ಅದನ್ನು ನಾನು ಆ್ಯಕ್ಚುಲಿ ತುಂಬ ಲಕ್ಕಿ, ನಾನು ಆ ಪಾತ್ರ ಕೊಟ್ಟಿರೋದಕ್ಕೆ ನನಗೆ ಅದು ಎಲ್ಲ ನನಗೆ ಸರ್ ಹೇಳಿದ ಪ್ರಕಾರ ಕತೆ ಎಲ್ಲೆಲ್ಲೋ ಹೋಗಿ ಲಾಸ್ಟ್ ನನಗೆ ಬಂದಿರೋದು. ಐ ಆಮ್ ವೆರಿ ಲಕ್ಕಿ ಅನಿಸುತ್ತೆ. ಸೊ ನಾನು ಅಷ್ಟೇ, ನನ್ನ ಕೇರಿ ಇರೋದು ಒಂದು ಒಳ್ಳೆ ವರ್ಸಟೈಲ್ ಆ್ಯಕ್ಟರ್ ಆಗಬೇಕು ಅಂತ ಇರೋದು. ಸೊ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾದ್ರೂ ಪ್ರತಿಯೊಂದು ಜಾನರ್ನ ನಾನು ಡಿಫ್ರೆಂಟಾಗಿ ಚೂಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಜಯತೀರ್ಥ ಸರ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕೈವಾಗಿ. ಇಲ್ಲ, ಈ ಸತಿ ಮಾಸ್ ಜಯತೀರ್ಥ ಸರ್ ನೋಡ್ತೀರ ನೀವು? ಇಷ್ಟು ದಿನ ಕ್ಲಾಸ್ ನೋಡಿ ಇನ್ನು ಮಾಸ್ ಜಯತೀರ್ಥ ಸರ್ ನೋಡ್ತೀರ. ಕೆಲವೊಂದಿಷ್ಟು ಘಟನೆಗಳಾಯ್ತು, ಕೊರೋನಾ ಬಂತು, ಅದಾದ್ಮೇಲೆ ಅಪ್ಪು ಸರ್ ಕಳ್ಕೊಂಡ್ವಿ ನಾವು, ಅದಾದ್ಮೇಲೆ ಯಾರು ಆಕ್ಟರ್ಗಳು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂತಿಲ್ಲ ಬರ್ತಾರೆ. ನೀವು ಇವತ್ತು ಫ್ಯಾನ್ಸ್ಗೆ ಏನಾದ್ರು ಹೇಳೋದಂದ್ರೆ? ಇಲ್ಲ ಸರ್, ನಾನು ಈ ಸತಿ ಏನು ಯಾರು ಆಚರಣೆ ಮಾಡಬೇಡಿ ಅಂತಲೇ ಹೇಳಿರೋದು. ಸೊ ಕೆಲವೊಬ್ಬರು ನೈಟ್ ಹೊತ್ತಾಗಲಿ ಡೇ ಟೈಮು ಮನೆ ಹತ್ರ ಬಂದು ಎಲ್ಲ ಕೇಕು ಅದು ಇದು ತರ್ತಾಯಿದ್ರೆ, ಸೊ ನಾನು ಯಾವುದೇ ಕಿಗಿ ಕಟ್ಟೆಯಲ್ಲಿ ಏನೂ ಮಾಡ್ತಾಯಿಲ್ಲ, ಬಂದವ್ರಿಗೆ ಮಾತಾಡ್ತೀನಿ, ಒಂದು ಫೋಟೋ ಕೊಡ್ತಾಯಿದ್ದೀನಿ ಹೊರತು ಅಷ್ಟೇ. ಥ್ಯಾಂಕ್ ಯು.